ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಜಮಾನ್ರೆ, ಜ್ಯೂಸ್ ತಗೊಳ್ಳಿ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಈ ಜ್ಯೂಸ್ ಕುಡಿದು ತಣ್ಣಗಿರ್ಲಿ ಅಂತ ತಂದ್ರ? ಹಾಗೆ ಯಾಕೆ ಅನ್ಕೋತೀರ ಯಜಮಾನ್ರೆ? ನೀವು ಇತ್ತೀಚೆಗೆ ತಿಂಡಿ ಊಟ ಏನು ಸರಿಯಾಗಿ ಮಾಡ್ತಿಲ್ಲ, ಹಾಗಾಗಿ ಜ್ಯೂಸ್ ಆರು ಕುಡಿಲಿ ಅಂತ ತಂದೆ. ಇದು ನನಗೆ ಬೇಕಾಗಿದ್ದೆ. ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ತಂದ್ಕೊಡ್ಲ? ಬೇಡ. ನಯನನ್ನ ತುಂಬಾ ಹೊಗಳ್ತಾ ಇದ್ರಲ್ಲ, ಇವಾಗ ನೋಡಿ ತಾತನ್ನ ರಶ್ಮಿನ ಚಿಕ್ಕಮ್ಮನ ಮೇಲೆ ಹೇಗೆ ಹಾರಾಡ ಕಳಿಸಿದ್ದಾರೆ. ನಯನನ ಮನೆಯಿಂದ ಆಚೆ ಹಾಕಿದ್ ನಾನು. ಆ ಟೈಮಲ್ಲಿ ಚಿಕ್ಕಮ್ಮ ಮನೆಯಲ್ಲೇ ಇರ್ಲಿಲ್ಲ, ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅಂಥವ್ರ ಮೇಲೆ ಯಾಕೆ ಜಿದ್ದು ಸಾಧಿಸ್ತಾ ಇದ್ದಾರೆ ನಯನ ಅವರು? ನಾನೊಂದ್ ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಹೇಳಿ. ನಿಮ್ಗೆ ಈಗ ನಯನ ತಪ್ಪು ಮಾಡಿದಾಳೆ ಅಂತ ಬಲವಾಗಿ ಅನ್ನಿಸ್ಬಿಟ್ಟಿದೆ. ಈಗ ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ಅದು ನಯನನೇ ಮಾಡಿರೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಅಂದ್ರೆ ಏನು? ನಯನ ಅವ್ರು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರೋದಾ? ಇಲ್ಲ ಯಜಮಾನ್ರೆ, ತಪ್ಪು ಮಾಡಿದಾಳೆ. ನಯನ ತುಂಬಾನೇ ದೊಡ್ಡ ತಪ್ಪು ಮಾಡಿದಾಳೆ. ಇವಾಗ ಗೊತ್ತಾಯ್ತಾ ನಿಮ್ಗೆ ಅವಳ ಬುದ್ಧಿ ಸರಿ ಇಲ್ಲ ಅಂತ? ಅವಳ ಬುದ್ಧಿ ಸರಿ ಇಲ್ಲ ಅಂತ ನಂಗೆ ಯಾವಾಗ್ಲೋ ಗೊತ್ತಿತ್ತು. ನಾನು ತುಂಬಾ ಸರ್ತಿ ಹೇಳಿದೀನಿ, ಆದ್ರೆ ಅವಳು ನನ್ನ ಮಾತನ್ನ ತಲೆಗೆ ಹಾಕೊಳ್ಳಿಲ್ಲ. ನಯನ ಅವ್ರನ್ನ ಸರಿ ಮಾಡಕ್ ಆಗಲ್ಲ ಬಿಡಿ. ಹೌದು, ಇನ್ನೆಷ್ಟೇ ಕಷ್ಟ ಬಂದ್ರು ಅವಳಿಗೆ ಮಾತ್ರ ಬುದ್ಧಿ ಬರಲ್ಲ. ಏನ್ ನೀವ್ ಹೇಳ್ತಾ ಇರೋದು ಯಜಮಾನ್ರೆ? ಆರೋಗ್ಯಕ್ಕೆ ಒಂಚೂರು ವಿಷಾನು ಬೇಕಂತೆ, ತುಂಬಾ ಒಳ್ಳೆಯವರಾಗಿ ಬದುಕಕ್ ಆಗೋದಿಲ್ಲ. ಹರಿಶ್ಚಂದ್ರನ್ ಬಗ್ಗೆ ನಿಮ್ಗೆ ಗೊತ್ತಲ್ಲ? ಏನ? ಹರಿಕಥೆ ದಾಸರು ಒಂದ್ ಕತೆ ಹೇಳಿದ್ರು. ಹರಿಶ್ಚಂದ್ರ ವರುಣ ದೇವ್ರಿಗೆ ತನ್ ಮಗ ಲೋಹಿತಾಶ್ವನ್ನ ಬಲಿ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆದ್ರೆ ಮಗನ್ನೇ ಹೇಗ್ ಬಲಿ ಕೊಡೋದು ಅಂತ ಗೊತ್ತಾಗದೆ ಅದನ್ನ ಮುಂದೂಡ್ತಾ ಬಂದಂತೆ. ಒಂದಿನ ವರುಣ ದೇವ್ರಿಗೆ ತುಂಬಾ ಕೋಪ ಬಂತಂತೆ. ಆಗ ಹರಿಶ್ಚಂದ್ರ ಸುನಕ್ಷೇಪ ಅನ್ನೋ ಬ್ರಾಹ್ಮಣ ಹುಡ್ಗನ ಲೋಹಿತಾಶ್ವನ್ ಹೆಸರಲ್ಲಿ ಬಲಿ ಕೊಡ್ಬೇಕನ್ಕೊಂಡಂತೆ. ಅಂದ್ರೆ ಹುಡ್ಗ ಬಲಿ ಆಗ್ತಾನ? ಇಲ್ಲ ಯಜಮಾನ್ರೆ, ವಿಶ್ವಾಮಿತ್ರನ್ ಕಾರಣದಿಂದ ಆ ಹುಡ್ಗ ಉಳ್ಕೋತಾನೆ. ನಾನ್ ಯಾಕೆ ಇದನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜೀವನದಲ್ಲಿ ಸತ್ಯವಾಗಿ ಬಾಳ್ಬೇಕು ಅಂತ ಅನ್ಕೊಂಡ್ರು ಕೂಡ ಸತ್ಯವಾಗಿ ಬಾಳಕ್ ಆಗದಿಲ್ಲ. ನಮ್ ನಯನಾನು ಹಾಗೆ, ತನ್ನಿಂದ ಯಾರಿಗೂ ಕೆಡ್ಕಾಗ್ಬಾರ್ದು ಅಂತ ಎಲ್ಲ ತಪ್ಪನ್ನು ತನ್ ಮೇಲೆ ಹಾಕೋತಾಳೆ. ಅದೇ ಅವಳು ಮಾಡ್ತಿರೋ ದೊಡ್ಡ ತಪ್ಪು. ಅವಳು ಬಾಯಿ ಬಿಟ್ಟು ಎಲ್ಲ ಹೇಳಿದ್ರೆ ನಿಮಗೆ ತೊಂದ್ರೆ, ಅದಕ್ಕೆ ಅವಳು ಏನು ಹೇಳ್ತಿಲ್ಲ. ನೋಡಿ, ನಿಮಗೂ ವಿಷಯ ಗೊತ್ತಿದೆ, ನವೀನಂಗೂ ವಿಷಯ ಗೊತ್ತಿದೆ, ಆದ್ರೆ ಅವ್ನು ಏನು ಹೇಳ್ತಾ ಇಲ್ಲ. ನನಗ್ ಮಾತ್ರ ಯಾರು ಏನು ಹೇಳೋದೇ ಇಲ್ಲ. ನೋಡಿ, ನಾನು ಈ ಮನೆ ಆಳು, ಆದ್ರೂ ನಾನೊಂದ್ ಮಾತು ಹೇಳ್ತೀನಿ. ನಿಮ್ಗೂ ನಯನ ಅವ್ರಿಗೂ ಪ್ರೀತಿ ಆದ ದಿವ್ಸನ ನೆನಪು ಮಾಡ್ಕೊಳ್ಳಿ. ಅವಳ ಮಾತನ್ನ, ಅವಳ ಧ್ವನಿನ ನೆನಪು ಮಾಡ್ಕೊಳ್ಳಿ. ನಯನ ಈಗ ಗುಡಿ ಮುಂದೆ ಮಲಗಿದಾಳೆ. ನಾನೊಂದ್ಸಲ ಹೋಗಿ ಅವಳನ್ನ ನೋಡ್ಕೊಂಬರ್ತೀನಿ. ಅಲ್ಲಿವರೆಗೂ ನೀವು ಅವಳ ಮಾತನ್ನ ನೆನಪು ಮಾಡ್ಕೊಳ್ಳಿ ಯಜಮಾನ್ರೆ. ನೀವು ಕಾಲ್ ಮಾಡಿದ್ರಿ, ಏನಾದರೂ ತೊಂದರೆ ಆಯ್ತಾ? ಅಯ್ಯೋ, ಮೊದಲು ಅಂತ ಜನರಿಂದ ದೂರ ಇರಿ. ನೀವೀಗ ಹೇಳೋದು ಕೇಳೋದು ಈಗ ಅದರ ಅಗತ್ಯನೇ ಇಲ್ವಲ್ಲ? ಇಲ್ಲ, ನಾನು ನೀವು ಬೇರೆ ಬೇರೆ ಆದರೆ ಮಾತ್ರ ನಾನು ಸಂಕೋಚ ಪಟ್ಕೋಬೇಕು. ಅದಕ್ಕೇನು, ನೀವೇನು ಹೇಳಿದ್ರು ನಾನು ಕೇಳ್ತೀನಿ.
ನನ್ನ ಆವರಿಸ್ಕೊಂಡಿದ್ದೀರಾ. ನಿಮ್ ಮಾತ್ ಕೇಳದೆ ನನ್ಗೊಂದ್ ದೊಡ್ಡ ಖುಷಿ. ನೀವೇ ಬೆಂಕಿ ಬಿಟ್ಟಿರಿ, ಇವ್ರ ಬಗ್ಗೆ ಏನಿದೆ ಅಂತ ನೋಡಕ್ ಬಂದಿದ್ದೀರಾ? ನಾಟಕ ಮಾಡಬೇಕು ಹೋಗಿದ್ರೆ ನಾನು ಅಲ್ಲಿದ್ದು ಬಂದಾಗ್ತಿದ್ವ. ನೀವು ನೀವೇ ತಾರಾ ಹೇಳ್ತಾ ಇರೋದು ಸರಿಯಾಗಿ ಇದೆ. ನೀವು ಮನೆಯಲ್ಲಿ ಉದ್ಧಾರ ಮಾಡಿ ಸಾಕು, ಇಲ್ಲಿಂದ ಹೊರಡಿ. ನೀವಾಗಿ ಹೋಗ್ಲಿಲ್ಲ ಅಂದ್ರೆ ಕಥೆ ಹೇಳಿದ ಆಚೆ ತರಬೇಕಾಗತ್ತೆ. ಇಂಥ ಕೆಲಸ ಮಾಡಿ ದೇವಿರಮ್ಮ, ನಂಗೆ ಬೇರೆ ಏನು ಆಸೆ ಇಲ್ಲ. ನಂಗೆ ಅವ್ರು ಮಾತ್ರ ಬೇಕು. ನಾನು ನನ್ನ ಗಂಡನ ಜೊತೆ ಸದಾ ಇರ್ಬೇಕು. ಆದ್ರೆ ಹಾಗಾಗ್ತಾ ಇಲ್ಲ. ಮತ್ತೆ ನನ್ನ ಮನೆಗೆ ಹೋದ್ರು ಅದಾಗಲ್ಲ. ಆದ್ರೆ ಮನ್ಸಿಗೆ ಅದೆಷ್ಟು ಸಮಾಧಾನ ಹೇಳ್ಕೊಂಡ್ರು, ಯಾಕೋ ಕೌಡ್ರ ಜೊತೆನೆ ಇರ್ಬೇಕು ಅಂತ ಅನಿಸ್ತಾ ಇದೆ. ಕೌಡ್ರನ್ನ ಬಿಡಕ್ ಆಗ್ತಾ ಇಲ್ಲ. ದೇವಿರಮ್ಮ, ನನ್ನ ಜೀವನದಲ್ಲಿ ಯಾವುದಕ್ಕೂ ಆಸೆ ಪಟ್ಟವಳಲ್ಲ. ನನಗೂ ಗೊತ್ತಾಗಿದೆ ಈ ಜೀವ ಇಟ್ಕೊಂಡು ನನ್ನ ಆಸೆನ ಪೂರೈಸಕ್ಕಾಗಲ್ಲ ಅಂತ. ನನ್ನ ಜೀವ ತಗೊಂಡು ಅವ್ರ ಹತ್ರ ಕಳಿಸ್ಕೊಡು. ನಾನು ಅವ್ರ ಜೊತೆನೆ ಇದ್ದು ಬಿಡ್ತೀನಿ. ಸುಮ್ನೆ ಬಾರಮ್ಮ, ಬೇಡವಾ, ಸುಮ್ನೆ ಬಾರವಾ. ಸ್ವಲ್ಪ ನಿಂತ್ಕೋವ, ನಿಂತ್ಕೋ. ಎಲ್ಲಿ ಕರ್ಕೊಂಡು ಹೋಯ್ತಾ ಇದ್ದಿ ಅಪ್ಪ? ನಮ್ಮ ಅಣ್ಣ ಸತ್ ಬಿದ್ದಿದ್ನಲ್ಲ, ಆ ಜಗಕ್ ಹೋಗ್ತಿದೀವಪ್ಪ. ಇದೇ ದಾರಿಯಲ್ಲಿ ಹೋಗ್ಬೇಕು ತಾನೆ? ನಾನ್ ಬರಕಿಲ್ಲ ಕನವ, ನಾನ್ ಬರಕಿಲ್ಲ. ನಿಮ್ಮ ಅಣ್ಣನ ತಿನ್ಕೊಂಡಿರೋ ಜಾಗಕ್ಕೆ ನಾನು ಬರಕಿಲ್ಲ ಕಣವ. ಕೈ ಮುಗಿತೀನಿ ಕಣವ, ನನ್ನ ಬಿಟ್ಬಿಡು, ಬಿಟ್ಬಿಡು. ಅಪ್ಪ, ನನ್ಗೆ ಅರ್ಥ ಆಗತ್ತೆ, ನೀನ್ ಹೇಳೋದು ಸರಿನೆ. ಆ ಜಾಗಕ್ಕೆ ಹೋಗಕ್ಕೆ ನನ್ ಮನ್ಸಿಗೂ ತೊಂದರೆ ಆಗ್ತಿದೆ. ಆದ್ರೆ ಏನ್ ಮಾಡೋದು ಅಪ್ಪ? ನಮ್ಮ ಅಣ್ಣ ಸತ್ತ ದುಃಖದಲ್ಲಿ ನಾವೊಂದು ಮುಖ್ಯವಾದ ವಿಚಾರನ ಮರಿತಾ ಇದ್ದೀವಿ. ಏನವ ಅವನಿಗೆ ಹಾಲು ತುಪ್ಪ ಮಾಡದ? ಅವನ್ ಬೂದಿಯ ನೀರಿಗೆ ಬಿಡದೆ ತಿಥಿ ಮಾಡದ? ಇಲ್ಲ ಅಪ್ಪ, ನಾವ್ ಇದನ್ನೆಲ್ಲ ಮಾಡೋಕ್ಕೂ ಮುಂಚೆನೆ ಇನ್ನೂ ಒಂದ್ ಕೆಲ್ಸ ಮಾಡ್ಬೇಕು.
ಅದನ್ ಮಾಡ್ದೇನೆ ಅಣ್ಣನ್ ತಿಥಿ ಮಾಡಿದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಪ್ಪ. ಏನ್ ಹೇಳ್ತಿದ್ದಿ ಮಗ? ಬೇಡ ಕಣವ, ನೀನು ಕೆಟ್ಟದ ಯೋಚನೆ ಮಾಡ್ತಿದ್ದಿ, ಈಗ ಆಗಿರೋದೇ ಸಾಕು, ಬಿಟ್ಬಿಡು. ಬೇಡ ಅಪ್ಪ, ನೀನ್ ಏನ್ ಹೇಳ್ತಿದ್ಯಾ ಅಂತ ನನಗ್ ಗೊತ್ತು. ಆ ಮಾತ್ ಬಿಡು, ಅದಕ್ಕಲ್ಲ ಅಪ್ಪ.